ರಾಮನಗರ ಉಪಚುನಾವಣಾ ಕಣದಿಂದ ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಹಿಂದೆ ಸರಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ, ಕಾಂಗ್ರೆಸ್ ಮತ್ತು JDS ನಾಯಕರು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಅಂತ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರಿಂದ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಈಗ ಮಧ್ಯಾಹ್ನ ಊಟಕ್ಕೆ ಸಿಕ್ಕಿದ್ರು, ಅದಾದ್ಮೇಲೆ ನಮ್ಗೇನು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವ್ರ ಕಣದಿಂದ ಹಿಂದೆ ಸರಿದಿರ್ಬೋದು ಅಷ್ಟೇ. ನಾವು ಮಾತ್ರ ಬಿಜೆಪಿಗೆ ನಾವು ಮಾಡೋದು, ನಮ್ಗೆ ಮುಂಚೆನೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ. ಅದೆಲ್ಲ ಹೇಳಕ್ ಹೋಗ್ಬೇಡ. ಇಲ್ಲ ಅಣ್ಣ, ಇರೋದು ಹೇಳ್ತಾ ಇದೀವಿ. ಹಿಂಗಾಗ್ಬೋದು ಅಂತ ನಾವು ನಮಗೂ ಒಂದು ಎಲ್ಲೋ ಒಂದ್ ಕಡೆ ನಮ್ಗೂ ಒಂದು ಡೌಟ್ ಇತ್ತು. ಇದು ನಡೆದಿರೋದು ಕುತಂತ್ರ ರಾಜಕಾರಣ. ನಮ್ಮ ಅಭ್ಯರ್ಥಿ ಹಿಂದೆ ಹೋಗಿರ್ಬೋದು ಅದು ಬೇರೆ ವಿಚಾರ. ಕಾರ್ಯಕರ್ತರು ಯಾರು ಒಂದು ರೂಪಾಯಿ ದುಡ್ಡೇನು ಅಪೇಕ್ಷೆ ಮಾಡಿಲ್ಲ. ಎಲ್ಲ ಅವ್ರ ಸ್ವಂತ ಅವ್ರ ಜೇಬಿನ ತೆಗೆದು ಅವರು ಪ್ರಚಾರ ಮಾಡ್ತಾ ಇದ್ರು. ನಮಗೆ ನಮ್ಮ ಮೂಲ ಉದ್ದೇಶ ನಮ್ಮ ಪಕ್ಷ ಅಭಿವೃದ್ಧಿ ಆಗಬೇಕು, ನಮ್ಮ ಕಾರ್ಯಕರ್ತರು ಉಳ್ಕೊಬೇಕು. ನಮ್ಮ ಕಾರ್ಯಕರ್ತರು ಉಳ್ಕೊಳ್ಳೋದಕ್ಕೆ ಅಭ್ಯರ್ಥಿಯಿಂದ ಏನು ಯಾರೂ ಬದುಕ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರು ಉಳ್ಕೊಳ್ಳೋದಕ್ಕೆ ನಾವೆಲ್ಲ BJP ಕಾರ್ಯಕರ್ತರುಗಳು ಅದು ಏನೇ ಆದ್ರೂ ನಾವು ಅವ್ರ ಜೊತೆಗೆ ನಾವು ಶಕ್ತಿಗೆ ಶಕ್ತಿ ಕೊಡೋಕ್ಕೆ ನಾವು ತಯಾರಿದ್ದೀವಿ. ನಮಗೆ ಇದು ಕುತಂತ್ರ ರಾಜಕಾರಣ, ಇದು ಪ್ರೀ ಪ್ಲಾನ್ಡು. 8 ವರ್ಷದಿಂದ ನನಗೆ ಉಸಿರುಗಟ್ಟೋ ವಾತಾವರಣ ಕಾಂಗ್ರೆಸ್ಸಲ್ಲಿ ಇತ್ತು ಅಂತ ಹೇಳಿದರು. 22 ವರ್ಷದಿಂದ ಉಸಿರುಗಟ್ಟೋ ವಾತಾವರಣ ಕಾಂಗ್ರೆಸ್ಸಲ್ಲಿ ಇತ್ತು ಅಂತ ಹೇಳಿದ್ರು. BJPಗೆ ಬಂದರು, ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿದ್ರು. ಅಭ್ಯರ್ಥಿನೂ ಆದರು. ಸದಾನಂದಗೌಡರು ಒಬ್ಬರು ಕೇಂದ್ರ ಸಚಿವರು, ನಮ್ಮ ಕ್ಷೇತ್ರದ ಉಸ್ತುವಾರಿಗಳು ಕೂಡ ಅವರು. ಅವ್ರು ಬಂದರು, ಪ್ರಚಾರನೂ ಮಾಡಿದ್ದಾರೆ. ನಾನು ಕಣ್ಣಲ್ಲಿ ನನ್ನ ಇದೇ ಕಿವಿಲಿ ಕೇಳಿದ್ದೀನಿ 4-5 ಸರಿ ಅಭ್ಯರ್ಥಿನ. ನಮ್ಮ ಜಿಲ್ಲಾಧ್ಯಕ್ಷರು ಕೇಳಿದ್ದಾರೆ, ಸರ್ ಯಾವಾಗ ನಾವು ಯಡಿಯೂರಪ್ಪನವ್ರನ್ನ ಕರೆದು 30ನೇ ತಾರೀಕು ಇಲ್ಲ 29ನೇ ತಾರೀಕು ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಕಾರ್ಯಕರ್ತರು ಸಮಾವೇಶ, ಬೃಹತ್ ಸಮಾವೇಶ ಮಾಡಬೇಕು ಅಂತ ಹೇಳಿ ಉದ್ದೇಶ ಇತ್ತು. ಕೇಳಿದರು, ಸರ್ ಹೇಳೋಣ ಸರ್, ಮಾಡೋಣ ಸರ್ ಅಂತ ಹೇಳ್ತಾ ಇದ್ರು. ಎಲ್ಲ ಯೋಗೇಶ್ವರ್ ಮೇಲೆ ಆಗ್ತಾಯಿದ್ರು. ಯೋಗೇಶ್ವರ್ ಅವ್ರದ್ದು ವೈಯಕ್ತಿಕ, ಅದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದೋ ಇಲ್ಲ ಅವ್ರದ್ದು ಆಂತರಿಕ ವಿಚಾರನೋ ನಮ್ಗೆ ಗೊತ್ತಿಲ್ಲ. ಅದು ಅವರು ಯೋಗೇಶ್ವರ್ ಅವರು ಏನು ಆಶ್ವಾಸನೆ ಕೊಟ್ಟಿದ್ರೋ ಬಿಟ್ಟಿದ್ರು. ನಾ ಯಾರು ದುಡ್ಡಿಗೋಸ್ಕರ ಎಲೆಕ್ಷನ್ ಮಾಡೋರು ಯಾರು ಇಲ್ಲ BJPಲಿ, ಯಾವ ಕಾರ್ಯಕರ್ತರು ಸರ್. ಸರ್ ಕಾರ್ಯಕರ್ತರು ನಾವು ಕೂಡ ಇದ್ದೀವಿ. ನಾವು ಕೂಡ ನಮ್ಗೇನು ಅಭ್ಯರ್ಥಿ ಏನು ಹೇಳಿರಲಿಲ್ಲ, ನಮ್ಮ ಪರವಾಗಿ ನೀವು ಪ್ರಚಾರ ಮಾಡಿ ಅಂತ ಹೇಳಿ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಸೂಚನೆ, ಹಿರಿಯರು ಸೂಚನೆ ಮೇರೆಗೆ ಆಯಾ ವಾರ್ಡಲ್ಲಿ ಆಯಾ ಬೂತ್ಗಳಲ್ಲಿ ಅದೇ ಕಾರ್ಯಕರ್ತರುಗಳು ಪ್ರಚಾರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ನಿನ್ನೆನೂ ಕೂಡ ಅಭ್ಯರ್ಥಿ ಬಂದಿಲ್ಲ. ನಮ್ಮ ಪದಾಧಿಕಾರಿಗಳೇ ರಮಣ ಗ್ರಾಮಾಂತರದಲ್ಲಿ ಮತ್ತು ನಗರ ವ್ಯಾಪ್ತಿಲಿ ಸುರೇಶ್ ಕುಮಾರ್ ಅವರು MLA, ರಾಜಾಜಿನಗರ್ MLA, ಅವರು ನಿನ್ನೆ ಮೊನ್ನೆ ಒಂದು ವಾರದಿಂದ ಸತತವಾಗಿ ಅವ್ರ ಮನೆ ಮಿಟ ಕ್ಷೇತ್ರನ ಬಿಟ್ಟು ರಾಮನಗರಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಮುನಿರಾಜ್ ಗೌಡರು ಸುಮಾರು ಒಂದು 600 ಜನ ಕಾರ್ಯಕರ್ತರು ಬೆಂಗಳೂರು ನೀರಿಂದ BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಮಾಧ್ಯಮದವರು ಕೂಡ ನೋಡಿರ್ಬೋದು, ಬೆಂಗಳೂರಿಂದ ಬಂದು ಪ್ರಚಾರ ಮಾಡ್ತಾವ್ರೆ. ನಮ್ಮ ಇಲ್ಲಿ ಸ್ಥಳೀಯವಾಗಿರುವಂಥ ಕಾರ್ಯಕರ್ತರಿಗೆ ಉರ್ದುಂಬಿಸ್ತಾ ಇದ್ದಾರೆ ಅವರು. ನಾವು ಮಾಡ್ತಾ ಇದ್ದೀವಿ, ITCLನವ್ರು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ BBMP ನಾಯಕರುಗಳು, ಕಾರ್ಪೊರೇಟರ್ಗಳು, MLAಗಳು, ನಮ್ಮ ನಾರಾಯಣ ಸ್ವಾಮಿ ಅವರು, KS ಶಿವರಾಮ್ ಅವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಒಂದು ವಾರದಿಂದ ತಿರುಗ್ತಾವ್ರೆ. ಪ್ರತಿಯೊಂದು ದಲಿತ ಕೇರಿಗಳಿಗೂ ತಿರುಗ್ತಾ ಇದ್ದಾರೆ. ಇವ್ರಿಗೇನು ಕಮ್ಮಿ ಮಾಡಿದ್ವಿ? ನಾವು ಈ ಅಭ್ಯರ್ಥಿ ನಿರ್ಧಾರ ತೊಗೊಂಡಿರೋದು ತಪ್ಪು, ಇದು ಪ್ರೀ ಪ್ಲಾನ್ಡು, ಇದು ಈ ರೀತಿ ಮಾಡಬೇಕು, ಈ ರೀತಿ ಮಾಡಲೇಬೇಕು ಅಂತ ಹೇಳಿ BJP ಪಕ್ಷಕ್ಕೆ ಸೇರ್ಕೊಂಡವ್ರೆ ಅಂತಲೇ ಹೇಳ್ತೀವಿ. ನಮಗೂ ಇವತ್ತು ಕರೆದ್ಬಿಟ್ಟು ನಿನ್ನೆ ಕರೆದು, ನೋಡಿ ನನ್ನ ಹತ್ರ ದುಡ್ಡಿಲ್ಲ, 1 ಪೈಸ ದುಡ್ಡಿಲ್ಲ, ಕೈ ಮುಕ್ಕೊಂಡು ಬರ್ತೀನಿ, ನಂಗೆ ಮತ ಕೊಡಿ, ಸ್ವಾಭಿಮಾನಕ್ಕೋಸ್ಕರ ಮತ ಕೊಡಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇತ್ತು. ನಾನು ಕೂಡ ಹೇಳಿದ್ದೆ, ನಮಗೆ ಓಡಾಟಕ್ಕಾಗಲಿ ಇನ್ನೊಂದಕ್ಕಾಗಲಿ ನಮಗೆ ದುಡ್ಡು ಬೇಡ, ದುಡ್ಡಿಗೋಸ್ಕರ ನಾವು ಎಲೆಕ್ಷನ್ ಮಾಡಲ್ಲ. ನಮ್ಮ ಹೋಬಳಿ ವ್ಯಾಪ್ತಿಲಿ, ನಮ್ಮ ಗ್ರಾಮಾಂತರ ವ್ಯಾಪ್ತಿಲಿ.